ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಚನಾ ಶರ್ಮಾ. ನಿಮ್ಮೆಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮನೆಯಲ್ಲಿ ಎಲ್ಲರೂ ಕೂಡ ಗೌರಿಗೆ ಚೆನ್ನಾಗಿ ಅಲಂಕಾರ ಮಾಡಿ ಗ್ರ್ಯಾಂಡ್ ಆಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿರ್ತೀರಾ. ನೀವು ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಸಂಭ್ರಮದಿಂದ ಮನೆಯೆಲ್ಲ ಓಡಾಡ್ತಿರ್ತೀರ. ಆ್ಯಂಡ್ ನಾವು ಇವತ್ತು ಗೌರಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಸ್ವಲ್ಪ ಡಿಫ್ರೆಂಟ್ ಆಗಿ. ಹಸಿರಿನ ಮಧ್ಯೆ ಪ್ರಕೃತಿ ನಡುವೆ ನಾವು ಗೌರಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೌರಿ ಇದ್ದಾರೆ. ಆ್ಯಕ್ಚುಲಿ ಅವ್ರಿಗೆ ಇಷ್ಟಿಷ್ಟು ಉದ್ದ ಎಲ್ಲ ಇಂಟ್ರಡಕ್ಷನ್ ಕೊಡೋ ಅವಶ್ಯಕತೆನೇ ಇಲ್ಲ. ಒಂದೇ ಹೆಸರು, ಒಂದೇ ಟೈಟಲ್ ಹೇಳಿದ್ರೆ ಸಾಕು ಅವ್ರು ಯಾರು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಎಸ್, ಕನ್ನಡ ಚಿತ್ರರಂಗದ ಬೆಳದಿಂಗಳ ಬಾಲೆ ಸುಮನ್ ನಗರ್ಕರ್ ಮೇಡಮ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ಸ್ ಅರ್ಚನಾ. ಮೊದಲನೇದಾಗಿ ನಿಮಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು, ಹಾಗೆ ಎಲ್ಲ ಆತ್ಮೀಯ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಕ್ಚುಲಿ ನಾನು ತುಂಬ ಭಯ ಪಟ್ಕೊಂಬಿಟ್ಟಿದ್ದೆ ನೀವು ಇವತ್ತು ಇಂಟರ್ವ್ಯೂಗೆ ಬರ್ತಿರೋ ಇಲ್ವೋ ಅಂತ. ಯಾಕೆ ಅಂದರೆ ನಾನು ಇಂಟರ್ವ್ಯೂ ಕೇಳಿದ ದಿನದಿಂದ ಇವತ್ತಿನವರೆಗೂ ಮೆಸೇಜಲ್ಲೇ ಕಾನ್ವರ್ಸೇಷನು, ಮೊದಲೇ ಬೆಳದಿಂಗಳ ಬಾಲೆ ಕಾಲು ಮೆಸೇಜೇ ಮಾಡಿ ಫೋನಲ್ಲೇ ಮಾಡಿಬಿಡ್ಬೋದಿತ್ತು ಬಿಡ್ತಿರೋ ಅಂತ ಭಯ ಆಗಿತ್ತು. ಆ್ಯಂಡ್ ಫೈನಲಿ ಧೈರ್ಯ ಬಂತು ಬರುವಾಗ ಒಂದು ಕಾಲ್ ಬಂತಲ್ಲ. ಅದು ಸಿನಿಮಾ ಮಾತ್ರ ಬೆಳದಿಂಗಳ ಬಾಲೆ ಸಿಗಾಕದೆ ಸಿಕ್ಕೊಳ್ದೆ ಇರೋ ಹಂಗೆ, ಬಟ್ ಇಲ್ಲೇನಿಲ್ಲ ಎನಿ ಟೈಮ್. ಓಕೆ ಮ್ಯಾಮ್, ಗೌರಿ ಹಬ್ಬ ಇವತ್ತು ಎಲ್ಲ ಕಡೆ ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ನಡೀತಾ ಇದೆ. ಸೊ ಗೌರಿ ಹಬ್ಬ, ಗಣೇಶ ಹಬ್ಬ, ಎನಿ ಹಬ್ಬ ಅಂದ ತಕ್ಷಣ ನಿಮ್ಮ ಮನೇಲಿ ಹೇಗಿರುತ್ತೆ ಸೆಲೆಬ್ರೇಷನ್, ಹೇಗೆ ನಡೆಯುತ್ತೆ? ಎಲ್ಲರ ಮನೇಲೂ ಇರೋ ಥರನೇ, ಅಫ್ಕೋರ್ಸ್ ಅಮ್ಮ ಅಪ್ಪ ಪೂಜೆ ಮಾಡ್ತಾರೆ. ನಾನು ಚಿಕ್ಕ ವಯಸ್ಸಿಂದನೂ ನನಗೆ ಸ್ವಲ್ಪ ಈ ಪೂಜೆ ಇದು ಆ ಥರದ್ದೇನು ಅಷ್ಟು ನಂಬಿಕೆಗಳಿಲ್ಲ. ಬಟ್ ನನ್ನ ಪಾಲಿಸಿ, ನನ್ನ ಹಸ್ಬೆಂಡ್ದು ಅದೇ, ಹಬ್ಬ ಅಂದ ತಕ್ಷಣ ಒಟ್ಟಿಗೆ ಎಲ್ಲರೂ ಫ್ಯಾಮಿಲಿ ಸೇರೋದು, ಏನೋ ಅದು ಇದು ರುಚಿಯಾಗಿ ಅಡುಗೆ ಮಾಡ್ಕೊಳ್ಳೋದು, ತಿನ್ನೋದು ಅಷ್ಟೇ ತಾನೆ ಅತಿಥಿ ಸತ್ಕಾರ ಮೇನ್ಲಿ. ಸೊ ಅದನ್ನು ನಾವು ಯು ಎಸ್ ಅಲ್ಲೂ ಮಾಡ್ತಾನೆ ಇರ್ತೀವಿ, ಅದರಿಂದ ಹೆಚ್ಚು ಕಮ್ಮಿ ಹಬ್ಬ ಆಗ್ತಾನೆ ಇರುತ್ತೆ ಅಂತ ಹೇಳ್ಬೋದು. ಮ್ಯಾಮ್, ಆ್ಯಕ್ಚುಲಿ ನೀವು ಯು ಎಸ್ ಅಲ್ಲಿ ಜಾಸ್ತಿ ಇರೋದ್ರಿಂದ ನನ್ಗೆ ಅದೊಂದು ಕ್ಯೂರಿಯಾಸಿಟಿ, ಅಲ್ಲೂ ಕೂಡ ಹಬ್ಬಗಳು ಮಾಡ್ತೀರಾ ನೀವು? ಯಾ ಅಂದರೆ ಅದೇ ನಾನು ಹೇಳಿದ್ನಲ್ಲ, ನಾನು ಪರ್ಸ್ನಲಾಗಿ ಮಾಡಲ್ಲ, ಬಟ್ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಯಾರ ಮನೆಲೋ ಎಲ್ಲ ಇದ್ದೇ ಇರುತ್ತೆ. ಸೊ ಎಲ್ಲ ಪಾಟ್ಲಾಕ್ ಥರ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ. ಇನ್ಫ್ಯಾಕ್ಟ್ ಎಷ್ಟೋ ಹಬ್ಬಗಳಂತೂ ಇಲ್ಲಿಗಿಂತ ಅಲ್ಲಿ ಚೆನ್ನಾಗಾಗುತ್ತೆ, ಬಿಕಾಸ್ ಇಲ್ಲಿಗ ಜನ ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಒಂಥರ ಏನೋ ಅವ್ರವ್ರದ್ರಲ್ಲೇ ಇದಾಗ್ಬಿಡತ್ತೆ. ಬಟ್ ಯು ಎಸ್ ಅಲ್ಲಿ ಏನಾಗುತ್ತೆ, ಫ್ರೆಂಡ್ಸ್ ಎಲ್ಲ ಸೇರಿ ಒಟ್ಟಿಗೆ ಆಚರಿಸ್ತೀವಿ, ಹಾಗಾಗಿ ಅದಿನ್ನೂ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಹಬ್ಬ ಅಂತಂದ್ರೇ ಹೆಣ್ಮಕ್ಳಿಗೆ ಫುಲ್ ರೆಡಿ ಆಗೋದು, ಶಾಪಿಂಗ್ ಮಾಡೋದು, ಜುವೆಲ್ಸ್ ಎಲ್ಲ ಹಾಕೊಳ್ಳೋದು, ಹೊಸ ಸ್ಯಾರಿ ಬಟ್ಟೆ ತೊಗೊಳೋದು. ಬಟ್ ನೀವು ಅದಕ್ಕೆ ಕಂಪ್ಲೀಟ್ ಡಿಫ್ರೆಂಟು, ಅದಕ್ಕೆ ಕಂಪ್ಲೀಟ್ ಆಪೋಸಿಟು. ನಿಮಗೆ ಶಾಪಿಂಗ್ ಇಷ್ಟ ಆಗಲ್ಲ, ಗೋಲ್ಡ್ ಎಲ್ಲ ತೊಗೊಳೋದು ಜಾಸ್ತಿ ಇಷ್ಟ ಆಗಲ್ಲ. ಹೆಂಗೆ ಜಾಸ್ತಿ ಅಲ್ಲ, ಗೋಲ್ಡ್ ಇಲ್ಲವೇ ಇಲ್ಲ ನನ್ನ ಹತ್ರ. ಅದು ಯಾಕೆ ಗೊತ್ತಿಲ್ಲ. ಚಿಕ್ಕ ವಯಸ್ಸಲ್ಲಿ ಅಫ್ಕೋರ್ಸ್ ಎಲ್ಲರ ಮನೆ ಹತ್ರ ನಾವು ಪುಟ್ಟ ಮಕ್ಕಳಾದಾಗ ಅಪ್ಪ ಅಮ್ಮ ಕರ್ಕೊಂಡು ಹೋಗೋರು, ಹೊಸ ಬಟ್ಟೆ ಕೊಡಿಸೋರು, ಲಂಗ ಹೊಲಿಸ್ಕೊಳ್ಳೋದು ಅದೆಲ್ಲ ಆಗ್ತಿತ್ತು. ಬಟ್ ಪ್ರಾಬಬ್ಲಿ ನಾನು ಹೈಸ್ಕೂಲಿಗೂ ಬರೋಕ್ಕೆ ಮುಂಚೆನೇ ಅನಿಸುತ್ತೆ ಅದೇನೋ ನನ್ನ ಥಿಂಕಿಂಗ್ ಎಲ್ಲ ಚೇಂಜ್ ಆಗೋಯಿತು. ಸೊ ನಾನು ಚಿನ್ನ ಬೆಳ್ಳಿ ಏನೂ ಇಲ್ಲವೇ ಇಲ್ಲ ನನ್ನ ಹತ್ರ, ಚಿನ್ನ ಹಾಕ್ಕೊಳ್ಳೋದೇ ಇಲ್ಲ. ನಾನು ಚಿಕ್ಕ ಮಗುಲಿ ಅಮ್ಮ ಅಪ್ಪ ಬಲವಂತ ಮಾಡೋರು ಆ ಒಲೆ ಜುಮ್ಕಿ ಎಲ್ಲ, ಬಟ್ ಆಮೇಲೆ ಬಿಟ್ಬಿಟ್ಟೆ. ಸೊ ಹೊಸ ಬಟ್ಟೆನೂ ಅಷ್ಟೇ, ಬೇಕಾದಕ್ಕೆ ಹಿಂದೆಲ್ಲ ಏನಾಗ್ತಿತ್ತು ಅಂದರೆ ಹಬ್ಬ ಅಂದರೆ ತೊಗೊಳ್ಳೋ ಒಂದು ಸಂಭ್ರಮ. ಬಟ್ ಈಗ ಎಲ್ಲರೂ ಮಾತು ಮುಂಚೆ ಶಾಪಿಂಗ್ ಅಂತ ಹೋಗೇ ಹೋಗ್ತೀವಿ. ಸೊ ಹಬ್ಬಕ್ಕೋಸ್ಕರನೇ ತೊಗೋಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಪ್ರಾಬ್ಲಿ ಇವಾಗೆಲ್ಲ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ. ನಿಮ್ಮಂತ ವೈಫ್ ಸಿಕ್ಕಿರೋದು ಗುರು ಸರ್ ತುಂಬಾ ಅದೃಷ್ಟ ಅನ್ಸುತ್ತೆ ಅಂತ ಅನ್ಕೊಂಡಿದ್ದೀನಿ, ನಂಗೆ ಗೊತ್ತಿಲ್ಲ. ಹಿಂಗೆಲ್ಲ ಹೋಗು ಹೋಗು ಅಂತ ಕೇಳದೇ ಇಲ್ಲ. ಇನ್ಫ್ಯಾಕ್ಟ್ ನಮ್ಮನೇಲಿ ಶಾಪಿಂಗ್ ಅವ್ನಿಗೆ ಜಾಸ್ತಿ ಇಷ್ಟ. ಹೌದಾ? ನನಗೆಲ್ಲ ಇಬ್ರು ಕಂಪ್ಲೀಟ್ ಆಗಿ ನೀವಿರ್ಬೇಕಿರೋದು ಅವರು, ಅವ್ರ ತರ ನೀವು, ಹಂಗಾಗಿದೆ. ಸೊ ಮ್ಯಾಮ್, ಹಬ್ಬ ಅಂದರೆ ಅದು ನೀವು ಹೇಳ್ದಂಗೆ ಈಗಿಂತ ಚಿಕ್ಕ ವಯಸ್ಸಿನ ಮೆಮೊರಿನೇ ಜಾಸ್ತಿ ಅಲ್ವಾ? ಸೊ ಅವಾಗೊಂದು ಖುಷಿನೂ ಇರ್ತಿತ್ತು ಹೊಸ ಬಟ್ಟೆ ತೊಗೊಳಕ್ಕೆ, ನಾಳೆ ಏನೇನು ಹೊಸ ತಿಂಡಿಗಳು, ಸಿಹಿ ತಿಂಡಿ ಎಲ್ಲ ಮಾಡ್ತಾರೆ, ಅದು ತಿನ್ನೋದು ಅದೆಲ್ಲ ಆಯಿತು. ಸೊ ನಿಮಗೆ ಹಬ್ಬದ ಅಡುಗೆ ಅಂದರೆ ಯಾವ್ದು ತುಂಬ ಫೇವ್ರೇಟ್? ವಯಸ್ಸು ನೀವು ಹೇಳಿದಾಗ ನನಗೆ ನಾಪ್ಕವ್ರಿ, ಗೌರಿ ಗಣೇಶ ಹಬ್ಬನೇ ನಮ್ಮ ಅಜ್ಜಿ ಮನೇಲಿ ಮಾಡ್ತಿದ್ವಿ, ನಮ್ಮ ಅಮ್ಮನ ಅಮ್ಮನ ಮನೆಯಲ್ಲಿ. ಅಲ್ಲಿ ಸುಮಾರು ಜನ ಅಕ್ಕಪಕ್ಕದವರು ಎಲ್ಲ ಬಂದು ನಮ್ಮ ಮನೆಯಲ್ಲೇ ಪೂಜೆ ಮಾಡ್ತಾ ಇದ್ದಿದ್ದು, ನಮ್ಮ ಅಜ್ಜ ಪೂಜೆ ಮಾಡಿಸೋರು ಎಲ್ಲರಿಗೂ. ಅವಾಗ ನನಗೆ ಚೆನ್ನಾಗಿ ನಾಪ್ಕಾರ ಅಂದರೆ ಎಲ್ಲರ ಮನೇಲೂ ಹೋದರೆ ಅರ್ಶಿನ ಹುಮ್ಮ ಕೊಟ್ಟು ಉಸ್ಲಿ ಕೊಡೋರು, ಆ ಥರದ್ದೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ. ಆಮೇಲೆ ನಾನು ನನ್ನ ಕಸಿನ್ ಒಬ್ಬಳು ಜಗಳ ಆಡ್ತಿದ್ವಿ, ಅಂದರೆ ಲೆಕ್ಕ ಹಾಕ್ಕೊಂಡು ಎಷ್ಟು ನಿಂಗೆ ಎಷ್ಟು ದಕ್ಷಿಣ ಬಂದಿದೆ, ನಂಗೆ ಎಷ್ಟು ಬಂದಿದೆ ಅಂದ್ಕೊಂಡು ನಮ್ಮ ಅಜ್ಜಿ ಪಾಪ ನಮ್ಮಿಬ್ಬರಿಗೆ ಹಂಚ್ಬಿಡೋರು. ನಾನು ಕೇಳ್ದಂಗೆ ಹಬ್ಬದ ಅಡುಗೆ ಯಾವ್ದು ತುಂಬ ಇಷ್ಟ ನಿಮಗೆ, ಯಾವ ಸ್ವೀಟ್ ಅಥವಾ ಯಾವ ಹಬ್ಬದ ಅಡುಗೆ ತುಂಬ ಇಷ್ಟ? ಸಿ ನಾನು ಫುಡಿನೇ, ಸೊ ನನಗೆಲ್ಲ ಒಳ್ಳೆ ಅಡುಗೆನೂ ತುಂಬ ಇಷ್ಟ, ಮಾಡೋಕ್ಕೂ ಇಷ್ಟ ತಿನ್ನೋಕ್ಕೂ ಇಷ್ಟ. ಸೊ ಎಲ್ಲ ಥರ ಅಫ್ಕೋರ್ಸ್ ಹಬ್ಬ ಅಂದ ತಕ್ಷಣ ಎಲ್ಲರ ಮನೇಲೂ ಅದೇ ತಾನೇ, ಹೋಳಿಗೆ, ಚಿತ್ರಾನ್ನ, ಪಾಯಸ,
ಅದೆಲ್ಲ ಮಾಮೂಲಿ. ಸೊ ಎಲ್ಲದೂ ಇಷ್ಟ ನನ್ಗೆ. ಮ್ಯಾಮ್ ಆಕ್ಚುಲಿ ಇವತ್ತು ನಿಮ್ ಜೊತೆ ನಾವು ಮಾತಾಡ್ತಿರೋದು ಈ ಹಬ್ಬ ಅನ್ನೋದು ಒಂದು ನೆಪ ಅಷ್ಟೇ. ಆಕ್ಚುಲಿ ನಮಗೆಲ್ಲ ಕ್ಯೂರಿಯಾಸಿಟಿ ಏನಂತಂದ್ರೆ ನಿಮ್ ಬಗ್ಗೆ, ನಿಮ್ ಸಿನಿಮಾ ಬಗ್ಗೆ, ಆ ಜರ್ನಿ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ. ಇದು ಹಬ್ಬ ಸುಮ್ಮನೆ ಹಂಗೆ ನಿಮ್ಮನ್ನ ಮಾತಾಡ್ಸೋದಕ್ಕೆ ಅಂತ. ಸೊ ಮ್ಯಾಮ್ ನಿಮ್ಮ ಸಿನಿಮಾ ಜರ್ನಿ, ಆಕ್ಚುಲಿ ನಾನು ನಿಮ್ಮ ಸಾಕಷ್ಟು ಸಿನಿಮಾಗಳನ್ನು ನೋಡಿರೋ ಅಂಥದ್ದು, ಬಟ್ ನಮಗೆಲ್ಲ ಗೊತ್ತಿರೋದು ಒಂದು ವಿಷಯ, ನೀವು ನಿಷ್ಕರ್ಷದಿಂದ ನಿಮ್ಮ ಜರ್ನಿ ಶುರು ಮಾಡಿದ್ರ. ಅದು ಸುಮಾರು ಜನ ಹಂಗೆ ಅನ್ಕೊಂಡಿದ್ದಾರೆ, ಬಟ್ ನನ್ನ ಮೊದಲನೇ ಚಲನಚಿತ್ರ ಕಲ್ಯಾಣ ಮಂಟಪ, ರಾಘವೇಂದ್ರ ರಾಜ್ಕುಮಾರ್ ತಂಗಿಯಾಗಿ ಮಾಡಿದ್ದು, ಅದು ನನ್ನ ಫಸ್ಟ್ ಮೂವಿ. ಅದಾದಮೇಲೆ ನಿಷ್ಕರ್ಷ, ಬೆಳದಿಂಗಳ ಬಾಲೆ ಅದೆಲ್ಲ ಆಗಿದ್ದು. ಸೊ ಮೊದಲನೇದು ಕಲ್ಯಾಣ ಮಂಟಪ. ಅಂದರೆ ಅದಕ್ಕೆ ಮುಂಚೆ ನಾನು ದೂರದರ್ಶನದಲ್ಲಿ ಡ್ರಾಮಾ ಆಡಿಷನ್ ಮಾಡಿದ್ದೆ, ಇದು ಎಲ್ಲ ಕಡೆ ಸುಮಾರು ಸಲ ಹೇಳಿರೋ ವಿಷಯ. ಮ್ಯಾಮ್ ಬೇಸಿಕಲಿ ನೀವು ಎಲ್ಲಿಯವರು, ನಿಮ್ಮ ಎಜುಕೇಶನ್, ನಿಮ್ಮ ತಂದೆ ತಾಯಿ ಆ ಥರದ್ದೆಲ್ಲ ತಿಳ್ಕೊಂಡು. ಸೊ ನಾನು ಹುಟ್ಟು ಬೆಳೆದಿದ್ದು ಬೆಂಗಳೂರು, ಓದಿದ್ದು ಮಹಿಳಾ ಸೇವಾ ಸಮಾಜ, ಆಮೇಲೆ ನ್ಯಾಷನಲ್ ಸ್ಕೂಲು, ನ್ಯಾಷನಲ್ ಕಾಲೇಜು, ಬಿ ಎಸ್ ಸಿ ಮಾಡಿದ್ದೀನಿ. ಬಟ್ ನಮ್ಮಪ್ಪ ಶಿವಮೊಗ್ಗ, ಅಮ್ಮ ಶೃಂಗೇರಿ. ಸೊ ಹೇಳ್ಕೊಳಕ್ಕೆ ಅಂದರೆ ಇವಾಗ ಅಡುಗೆ ಮಾಡೋ ಸ್ಟೈಲೇ ಬಂತಲ್ಲ ಹಾಗೆ, ಅದೆಲ್ಲ ಸ್ವಲ್ಪ ಮಲೆನಾಡು ಇನ್ಫ್ಲುಯೆನ್ಸ್ ಜಾಸ್ತಿ. ಸೊ ಆ ಲೆಕ್ಕದಲ್ಲಿ ಮಲೆನಾಡು ಅಂದರೆ ನಗರ್ಕರ್ ಅಂತಿರೋದು ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿರೋ ನಗರ ಅನ್ನೋ ಊರು. ಓಕೆ. ಸೊ ಹಾಗೆ ಅದು ಉತ್ಕರ್ಷ ಸಿನಿಮಾದಲ್ಲಿ ವಿಷ್ಣು ಸರ್, ಬಹುಶಃ ನೀವು ಅದು ಒಂದೇ ಸಿನಿಮಾದಲ್ಲಿ ವಿಷ್ಣು ಸರ್ ಜೊತೆ. ಹೌದು. ಆ್ಯಂಡ್ ಅದರಲ್ಲೂ ನನ್ನ ಕಾಂಬಿನೇಷನ್ ಇದ್ದಿದ್ದು ಒನ್ ಶಾಟ್ ಏನೋ ಅಷ್ಟೇ. ಹೌದು. ಸೊ ಹೇಗಿತ್ತು ವಿಷ್ಣು ಸರ್? ಸೊ ಅದೇ ಒನ್ ಶಾರ್ಟ್ ಇದ್ದಿದ್ದು. ಸೊ ಜಾಸ್ತಿ ಇಂಟ್ರಾಕ್ಷನ್ ಏನೂ ಇರಲಿಲ್ಲ. ಸೊ ಚೆನ್ನಾಗಿತ್ತು ಅಂತ ಅಷ್ಟೇ ಹೇಳ್ಬೋದು, ಯಾಕೆಂದರೆ ಮೆಮೊರಿಯಲ್ಲಿ ಉಳಿಯೋಂಥ ಏನು ಒಂದು ಇಂಟ್ರಾಕ್ಷನ್ ಇರಲಿಲ್ಲ ನಮ್ಮದು. ಇದ್ದಿದ್ದು ಒನ್ ಶಾರ್ಟ್ ಅಷ್ಟೇ, ಅದು ಬಿಟ್ಟರೆ ಅವ್ರದ್ದೇ ಬೇರೆ ಟೈಮಲ್ಲಿ ಇರ್ತಿದ್ದು, ನನ್ನದೇ ಇರ್ತಿತ್ತು. ಸೊ ಕಾಂಬಿನೇಷನ್ ಇಲ್ಲ. ಅಟ್ಲಿ ವಿಷ್ಣುವರ್ಧನ್ ಅವ್ರದ್ದು ಆ ಥರದ್ದು ನನಗೆ ಇಂಟ್ರಾಕ್ಷನ್ ಆಗಲೇ ಇಲ್ಲ. ನಿಷ್ಕರ್ಷ ಆ್ಯಕ್ಚುಲಿ ಫಸ್ಟ್ ರಿಲೀಸ್ ಆಯಿತು ಸಿನಿಮಾ, ಅದಾದಮೇಲೆ ಅಮ್ಮ ಅವರ ಗಂಡ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದ್ವಿ. ಹಾಂ, ಅದಾಗಿ ಸುಮಾರು ಆದಮೇಲೆ, ಸುಮಾರು ಸಿನಿಮಾಗಳು ಆದಮೇಲೆ. ಅದಾದಮೇಲೆ ಬೆಳದಿಂಗಳ ಬಾಲೆ ರಿಲೀಸ್ ಆಗಿ. ಇಲ್ಲ ಇಲ್ಲ, ನಿಷ್ಕರ್ಷ ಆದಮೇಲೆ ಬೆಳದಿಂಗಳ ಬಾಲೆ. ಸೊ ಆ ಸಿನಿಮಾದಲ್ಲಿ ಹೆಂಗೆ, ನೀವೇ ಸಿನಿಮಾ ಹೀರೋಯಿನ್, ಆದರೆ ನಿಮ್ಮನ್ನು ನೋಡೋದು ಮಾತ್ರ ಒಂದು ಝಲಕ್ಕಲ್ಲಿ ಹಿಂಗೆ ನೋಡ್ಬಿಟ್ಟು ಹೋಗ್ತೀವಿ. ಸುನಿಲ್ ಕುಮಾರ್ ದೇಸಾಯಿ ಏನ್ ಹೇಳಿದ್ರು ಸರ್ ಬಂದ ತಕ್ಷಣ ನಿಮ್ಗೆ, ಇಡೀ ಸಿನಿಮಾ ನೀನೇ ಹೀರೋಯಿನ್ ಅಮ್ಮ? ಆದ್ರೆ ಇಲ್ಲ, ಆ ತರ ಎಲ್ಲ ಅವ್ರು ಹೇಳಲಿಲ್ಲ. ಅಂಡ್ ನಾನು ಕಥೆ ಓದಿದ್ದೆ ಅವಾಗೆಲ್ಲ, ಅದು ಸುಧಾದಲ್ಲೂ ತರಂಗದಲ್ಲೂ ಅದರಲ್ಲೂ ಧಾರಾವಾಹಿ ಬರ್ತಾ ಇತ್ತು. ಎಂಡಮುರಿ ಅವ್ರ ನಾವೆಲ್ಸ್ ಎಲ್ಲ ಸುಮಾರು ಅವಾಗ ಓದ್ತಾ ಇದ್ದೆ. ಸೊ ಸ್ಟೋರಿ ಗೊತ್ತಿತ್ತು ಆ್ಯಂಡ್ ವಿಭಿನ್ನವಾಗಿದೆ ಅಂತ. ಇನ್ಫ್ಯಾಕ್ಟ್ ಎಂಡಮುರಿ ಅವರೇ ಹೇಳಿದ್ರಂತೆ ಇದು ಸಿನಿಮಾಗೆ ಸೂಟ್ ಆಗೋ ಸಬ್ಜೆಕ್ಟ್ ಅಲ್ಲ, ಯಾಕೆಂದ್ರೆ ಅದ್ರಲ್ಲಿ ತುಂಬ ಕ್ಯಾಲ್ಕುಲೇಷನ್ಸು ಅದೆಲ್ಲ ಇದ್ದಂಥ ಸಿನಿಮಾ ಅಲ್ವಾ. ಬಟ್ ದೇಸಾಯಿ ಅವ್ರು ಚಾಲೆಂಜ್ ಆಗಿ ತೊಗೊಂಡ್ರು. ಬಟ್ ಅವಾಗೇನು ಇನ್ನು ನನಗೂ ಹೊಸದಲ್ವಾ, ಸೊ ಇಂಥ ಇದು ಅಂತಲ್ಲ, ದೇಸಾಯಿ ಅವ್ರ ಹೆಸರು ಅಷ್ಟರಲ್ಲಿ ಸ್ವಲ್ಪ ಮಾಡಿದ ತರ್ಕ ಅದೆಲ್ಲ ಆಗಿತ್ತಲ್ಲ. ಸೊ ಸಿನಿಮಾ ಹೇಳಿದ್ರಷ್ಟೇ ಒಪ್ಕೊಂಡು ಹೋದೆ. ಆ್ಯಂಡ್ ಪ್ರಾಬಬ್ಲಿ ನಾನು ಅನ್ಕೊಂಡಿರಲಿಲ್ಲ ನನಗೆ ಅದು ಬೆಳದಿಂಗಳ ಬಾಲೆ ಏನೋ ಒಂದು ಪಟ್ಟ ತಂದುಕೊಡುತ್ತೆ ಅಂತ. ಅದು ಆಯಿತು ಅಷ್ಟೇ. ಆ್ಯಂಡ್ ಜನ ಇವತ್ತಿಗೂ ಎಲ್ಲೆಲ್ಲೋ ನಾನು ಟ್ರಾವೆಲ್ ಮಾಡಿದಾಗಲೂ ಅದನ್ನು ಜ್ಞಾಪಕ ಇಟ್ಕೊಂಡು ಹೇಳ್ತಾರೆ, ಓ ಬೆಳದಿಂಗಳ ಬಾಲೆಲ್ಲಿ ಮಾಡಿದ್ರಿ ಅಲ್ವಾ ನೀವು ಅಂತ. ಸೊ ಅದು ಖುಷಿ ಆಗುತ್ತೆ, ಅಂದರೆ ಜನಕ್ಕೆ ಅಷ್ಟು ಮನಸ್ಸಿನಲ್ಲಿ ಉಳಿದಿರುವಂಥ ಪಾತ್ರ ಅದು, ಎಲ್ಲೂ ಕಾಣಿಸ್ಕೊಳ್ದೇ ಇದ್ದರೂ ಜನಕ್ಕೆ ಪರಿಣಾಮ ಬೀರಿದೆ. ಅಪ್ಪ ಮಾಡಿರೋದು ಸಿನಿ ಚಾನಲ್ಲಿ ಕಡಿಮೆ ಸಿನಿಮಾ ಆದರೂ ಯಾವ ಸಿನಿಮಾನು ತೆಗ್ದಾಕೋ ಹಂಗಿಲ್ಲ, ಎಲ್ಲ ಸಿನಿಮಾನು ನೆನಪಲ್ಲಿ ಇಟ್ಕೊಳ್ಳುವಂಥ ಸಿನಿಮಾಗಳು. ಅದರಲ್ಲಿ ನಮ್ಮೂರ ಮಂದಾರ ಹೂವೆ ಕೂಡ ಒಂದು. ಆ ಸಿನಿಮಾದಲ್ಲಿ ನಿಮ್ಮ ಲ್ಯಾಂಗ್ವೇಜೇ ಒಂಥರ ಬೇರೆ ಥರ ಡಿಫ್ರೆಂಟು. ಸೊ ಆ ಸಿನಿಮಾ ನೆನಪು ಮಾಡ್ಕೊಳ್ಳೋದಾದರೆ, ಆ ನೆನಪುಗಳನ್ನು ಮೆಲಕ್ಕೆ ಹಾಕೋದಾದರೆ, ಶಿವರಾಜ್ ಕುಮಾರ್ ಅವರು, ಪ್ರೇಮ, ರಮೇಶ್ ಅರವಿಂದು, ನೀವು, ಸೊ ಹೆಂಗಿತ್ತು ಆ ಜರ್ನಿ? ಅದಿನ್ನೊಂದು ಅದ್ಭುತ ಅನುಭವನೇ. ಸಿ ಅದರಲ್ಲಿ ನೀವು ಹೇಳಿದ್ರಲ್ಲ ಹಾಗೆ ಸಿರ್ಸಿ ಕಡೆಯೇ ಶೂಟಿಂಗ್ ಆಗಿದ್ದು ಪೂರ್ತಿ ಅದು. ಆ್ಯಂಡ್ ಅಲ್ಲಿ ಹವ್ಯಕ ಭಾಷೆನ ಉಪಯೋಗಿಸಿದ್ದು ನಾವು ಸಿನಿಮಾದಲ್ಲಿ. ಆ್ಯಂಡ್ ಅಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕುಸೆ ಕುಸೆ ಅಂತಾರೆ, ಅಂದರೆ ಒಂದು ಹೆಣ್ಮಗು ನೋಡಿದಾಗ. ಸೊ ಅಲ್ಲೆಲ್ಲ ಫ್ಯಾಮಿಲಿ ನನ್ನ ಹತ್ರ ಅವ್ರ ಫ್ಯಾಮಿಲಿ ಪಾರ್ಟ್ ಆಫ್ ದೇರ್ ಫ್ಯಾಮಿಲಿ ಇನ್ನೋ ಥರ ಟ್ರೀಟ್ ಮಾಡ್ತಿದ್ರು, ಕುಸೆ ಬಾ ಅಂದ್ಕೊಂಡು. ಸೊ ಅಲ್ಲಿ ಸುತ್ತಮುತ್ತಲು ಎಲ್ಲರ ಜನದ ಜೊತೆ ಬೆರೆಸ್ಕೊಂಡು ಚೆನ್ನಾಗಿತ್ತು. ಆ್ಯಂಡ್ ಆಫ್ಕೋರ್ಸ್ ಶಿವರಾಜ್ ಕುಮಾರ್ ಅವರು, ಇವ್ರು ರಮೇಶ್ ಅವ್ರ ಜೊತೆ ಎಲ್ಲ ಅನುಭವ ಚೆನ್ನಾಗಿತ್ತು. ಆ್ಯಂಡ್ ರಮೇಶ್ ಅವ್ರ ಜೊತೆ ಅದರಲ್ಲಿ ತಂಗಿಯಾಗಿ ಮಾಡಿದೆ. ಹೂಮಳೆ ಸಿನಿಮಾದ ಒಂದು ನನ್ನ ಫೇವ್ರೆಟ್ ಸಾಂಗ್ ಕೂಡ ಅದು, ಅಣ್ಣವ್ರು ಹಾಡಿರೋವಂಥದ್ದು ಹೂಮಳೆ ಹೂಮಳೆ ಸಾಂಗ್. ಅದು ಇವತ್ತಿಗೆ ಕೇಳಿದ್ರು ಖುಷಿ ಆಗುತ್ತೆ, ಅದೊಂಥರ ಎನರ್ಜಿ ಇದೆ ಆ ಸಾಂಗಲ್ಲೇ. ಆ್ಯಂಡ್ ಆ ಟೈಮ್ನಲ್ಲಿ ಅಣ್ಣವರು ಸುಮಾರು ಸಿನಿಮಾಗಳಲ್ಲಿ ಈ ಥರದ್ದು ಒಂದು ನೆನಪಿನಲ್ಲಿ ಉಳಿಯುವಂಥ ಒಂದು ಸಾಂಗ್ ಹಾಡೋರು, ಸುಮಾರು ಸಿನಿಮಾಗಳಲ್ಲಿ ಅದಾಗಿತ್ತು. ಸೊ ನಮ್ಮ ಸಿನಿಮಾಕ್ಕೂ ಹೂಮಳೆ ಹಾಡಿದ್ದು ತುಂಬ ಚೆನ್ನಾಯಿತು. ಆ್ಯಂಡ್ ಇವತ್ತಿಗೂ ಮೊನ್ನೆನೂ ಯಾರೋ ಅದೇ ಜ್ಞಾಪಿಸ್ಕೋತಾರೆ, ಎಷ್ಟು ಚೆನ್ನಾಗಿದೆ ಹಾಡು ಅಂತ. ಅಲ್ಲ, ನೀವು ಇಷ್ಟಕ್ಕೆ ನಿಲ್ಸಂಗಿಲ್ಲ, ಒಂದೆರಡು ಲೈನ್ ಹಾಡ್ಬಿಟ್ಟು ಆಮೇಲೆ ನಿಲ್ಲಿಸ್ಬೇಕು ಮಾತು. ಹೂಮಳೆ ಹೂಮಳೆ ಹೂಗಳ ಸುರಿಮಳೆ, ಮೇಘ ಮಿಂಚುಗಳ ಮಾಯೆಯೋ, ಸ್ವಪ್ನ ವರ್ಣಗಳ ಛಾಯೆಯೋ, ಆಕಾಶ ಗಂಧ ಕುಸುಮಗಳ ಕರೆಯಿತೋ, ಈ ಭೂಮಿ ನಾಚಿ ನಾಚಿ ಕೆಂಪಾಯಿತೋ. ಹೊಡಿಯಕ್ಕೆ ನಂಗೆ ಬಂದಿದ್ರೆ ಹೊಡಿತಿದ್ದೆ, ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ಸೊ 2000ರಲ್ಲಿ ಪ್ರೀತ್ಸು ತಪ್ಪೇನಿಲ್ಲ ಸಿನಿಮಾ ಮಾಡಿದ್ರಿ, ಅದಾದ್ಮೇಲೆ 15 ವರ್ಷ ಗ್ಯಾಪ್, ಆ ಗ್ಯಾಪ್ ನೀವು ಮದ್ವೆ ಆದ್ರಿ, ಯು ಎಸ್ಗೆ ಹೋದ್ರಿ ಅಂತ.
ಬಟ್ ಆಗ ನೀವು ಸಾಕಷ್ಟು ಸಿನಿಮಾದಲ್ಲಿ ಮಾಡ್ತಿದ್ರಿ, ಆಕ್ಟಿವ್ ಆಗಿದ್ರಿ, ಅವಕಾಶಗಳೆಲ್ಲ ಬರ್ತಿತ್ತು. ಆ ಟೈಮಲ್ಲಿ ಮದುವೆ ಅನ್ನೋ ಕಾನ್ಸೆಪ್ಟು ಮತ್ತೆ ನೀವು ಅನ್ಕೊಳ್ಳಿಲ್ವಾ ಎಲ್ಲೋ ಬ್ರೇಕ್ ಆಗುತ್ತಾ ನನ್ನ ಸಿನಿ ಜರ್ನಿ ಅಂತ, ಆ ಥರದ್ದೇನೋ ಯೋಚನೆ ಮಾಡಿಲ್ವಾ? ಏನಾಯ್ತು ಗೊತ್ತಾ, ಆವಾಗ ಮದುವೆ ಆಗಿದ್ದು 1/1/2001 January 1st ಮದುವೆ ಆಗಿದ್ದು. ಆದಾಗ ಐಡಿಯಾ ಇದ್ದಿದ್ದು ಒಂದು 3 ವರ್ಷ ಹೋಗಿ ಬಂದ್ಬಿಡೋದು ಅಂತ, ಬಿಕಾಸ್ ಗುರು ನನ್ನ ಹಸ್ಬೆಂಡ್ MBA ಮಾಡಬೇಕು ಅಂತಿದ್ದು, ಸೊ ಎಲ್ಲ ಮಾಡ್ಕೊಂಡು ಬಂದ್ಬಿಡೋಣ ಅಂತ. ಬಟ್ ಅದು 3+ years ಅಂದ್ಕೊಂಡು ಹಾಗೆ ಬೆಳೀತಾ 15 ವರ್ಷ ಬ್ರೇಕ್ ಆಗೋಯ್ತು. ಮಿಸ್ ಮಾಡ್ಕೊಂಡ್ರೆ ನೀವು ಆ ಟೈಮಲ್ಲಿ ಸಿನಿಮಾಗಳಲ್ಲ ಮಿಸ್ ಅಂದರೆ ಇಮಿಡಿಯೇಟ್ಲಿ ಚೆನ್ನಾಗೇ ಇತ್ತು, ಯಾಕೆಂದರೆ ಬ್ರೇಕ್ ಅಲ್ವಾ, ಒಂಥರ ಅಲ್ಲಿ ಚೆನ್ನಾಗಿ ಸುತ್ತಿದ್ವಿ, ಬೇರೆ ದೇಶ ನೋಡೋದು, ಅಲ್ಲಿ ಇದಕ್ಕೆ ಹೊಂದ್ಕೊಳ್ಳೋದು, ಸೊ ಚೆನ್ನಾಗಿತ್ತು. ಆ್ಯಂಡ್ ಅಪ್ಪ ಅಮ್ಮನೂ ಅವಾಗ ಬಂದಿದ್ದರು, ನಮ್ಮ ಅಣ್ಣವ್ರು ಅಲ್ಲೇ ಇರೋದು, ಸೊ ಒಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅಲ್ಲಿ ಇಲ್ಲಿ ಸುತ್ತೋದು ಚೆನ್ನಾಗಿತ್ತು. ಅದು ಆಮೇಲೆ ಹಾಗೆ ಒಗ್ಗೆ ಹೋಗ್ಬಿಡತ್ತಲ್ವ, ಆಮೇಲೆ ಯೋಚನೆನೂ ಮಾಡೋಕೆ ಹೋಗಲ್ಲ. ನಾನು ಯಾವತ್ತೂ ಬ್ರೇಕ್ ತೊಗೋತೀನಿ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಇಲ್ಲೂ ಜನ ಏನಂದರೆ ಅಸ್ಯೂಮ್ ಮಾಡ್ಕೊಂಬಿಡ್ತಾರೋ, ಅವ್ರು ಅಲ್ಲಿದ್ದಾರೆ ಮಾಡಲ್ಲ ಬರಲ್ಲ ಅಂತ ಅವರವರೇ ಡಿಸೈಡ್ ಮಾಡ್ಕೊಂಬಿಡ್ತಾರೆ. ಇನ್ಫ್ಯಾಕ್ಟ್ ಈಗಲೂ ಕೂಡ ನಾಗತಿ ಹಳ್ಳಿಯವರು ಒಂದು 3-4 ವರ್ಷದ ಕೆಳಗೆ ಅನಿಸುತ್ತೆ ಬಂದಿದ್ದರು, USL ನಮ್ಮ ಮನೇಲೆ ಒಂದು ಸ್ವಲ್ಪ ದಿನ ಇದ್ದರು. ಅವಾಗ ಅವ್ರು ಹೇಳಿದ್ರು, ಯಾಕೆ ಮಾಡ್ತಿಲ್ಲ ನೀವು? ನಾನು ಮಾಡಲ್ಲ ಅಂತ ಏನು ಅಂದ್ಕೊಂಡಿಲ್ಲ, ಅದು ಹಾಗೆ ಬ್ರೇಕ್ ಆಗಿದೆ ಅಂತ. ಸೊ ಅವ್ರು ಆ ಟೈಮಲ್ಲಿ ಇಷ್ಟ ಕಮ್ಮಿ ಮಾಡ್ತಾಯಿದ್ರು. ಅದರಲ್ಲಿ ಒಂದು ಗೆಸ್ಟ್ ರೋಲ್ ಇತ್ತು, ಬಿಕಾಸ್ ಅದರಲ್ಲಿ ಯಂಗ್ ಜನ್ರೇಷನ್ದಲ್ವ ಸ್ಟೋರಿ, ಸೊ ಒಂದು ಗೆಸ್ಟ್ ರೋಲ್ ಇತ್ತು, ಅದನ್ನು ಮಾಡ್ತೀರಾ ಅಂದರು. ಸೊ ಮಾಡಿದೆ, ಅಲ್ಲಿಂದ ಮತ್ತೀಗ ಶುರುವಾಯಿತು. ಸೊ ಬಬ್ರು ಸಿನಿಮಾ ಈಗ ಆಲ್ರೆಡಿ ರಿಲೀಸಿಗೆ ರೆಡಿ ಆಗಿದೆ. ಆ ಟೈಟಲೇ ಒಂಥರ ಹೀಗಿದೆಯಲ್ಲ ಅಂತ ಒಂದು ಕ್ಯೂರಿಯಾಸಿಟಿ, ಇನ್ನೊಂದ್ಸಲ ಕೇಳೋಣ ಅನ್ಸುತ್ತೆ, ಏನಿದು ಟೈಟಲ್ ಅನ್ನೋ ಥರ. ಸೊ ಆ ಸಿನಿಮಾ ಬಗ್ಗೆ ಹೇಳೋದಂದರೆ, ಸೊ ಬಬ್ರು ಅನ್ನೋದು ಇಟ್ಸ್ ಅ ಜರ್ನಿ ಮೂವಿ. ನಾವು ಇದು ಮೆಕ್ಸಿಕೋ ಬಾರ್ಡ್ರಿಂದ ಕೆನಡಾ ಬಾರ್ಡ್ರಿಗೆ ವೆಸ್ಟರ್ನ್ ಯುನೈಟೆಡ್ ಸ್ಟೇಟ್ಸಿಂದ ಟ್ರಾವೆಲ್ ಮಾಡುವಂಥದ್ದು. ಜರ್ನಿ ಮೂವಿ ವಿತ್ ಥ್ರಿಲ್ಲರ್ ಎಲಿಮೆಂಟ್ ಇರುವಂಥ ಸಿನಿಮಾ. ಅದು ಕಾನ್ಸೆಪ್ಟ್ ಹೇಗೆ ಬಂದಿದ್ದು ಅಂದರೆ, ಸುಜಯ್ ರಾಮಯ್ಯ ಅಂತ ಅದರ ಡೈರೆಕ್ಟ್ರು, ಸೊ ಅವ್ರದ್ದಲ್ಲೊಂದು ಯುಗ ಸಿನಿಮಾ ಅಂತ, ಯುಗ ಕ್ರಿಯೇಷನ್ಸ್ ಅಂತ, ಅವರು ಒಂದು ಗ್ರೇ ಅನ್ನೋ ಒಂದು ಸಿನಿಮಾ ಮಾಡಿದ್ರು, ಅಂದರೆ ಶಾರ್ಟ್ ಫಿಲ್ಮ್ 4 ಮಿನಿಟ್ಸ್ದು ಅಬೌಟ್ ಪೈರಸಿ. ಈಗ ನಮ್ಮ ಸಿನಿಮಾಗಳದ್ದು ಎಷ್ಟೊಂದು ಪೈರಸಿ ಇದಾಗುತ್ತಲ್ಲ, ಸೊ ಅದ್ರ ಬಗ್ಗೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಆ ಟೈಮಲ್ಲಿ ಈ ಬಬ್ರು ಕಾನ್ಸೆಪ್ಟ್ ಬಂದಿದ್ದು, ಸೊ ಸುಜಯ್ ಹೇಳಿದ್ರು, ಆಮೇಲೆ ಒಟ್ಟಿಗೆ ಮಾಡೋಣ ಅಂತ ಡಿಸೈಡ್ ಆಗಿ ಅಲ್ಲೇ ಮಾಡಿದ್ದು. ಸೊ ಬಬ್ರು ಮೊದಲನೇ ಕನ್ನಡ ಚಲನಚಿತ್ರ ಪೂರ್ತಿ ಅಮೇರಿಕಾದಲ್ಲೇ ಮಾಡಿರುವಂಥದ್ದು. ಶೂಟಿಂಗ್ ಅಷ್ಟೇ ಅಲ್ಲ, ಶೂಟಿಂಗು ಮತ್ತು ಎಲ್ಲ ಅಲ್ಲಿ ಆರ್ಟಿಸ್ಟೇ, ನಾನು ನುಬ್ಳನ್ ಬಿಟ್ಟರೆ ಎಲ್ಲ ಅಲ್ಲಿರೋರೇ ಮಾಡಿರೋದು, ಎಲ್ಲ ಅಲ್ಲಿರೋ ತಂತ್ರಜ್ಞರೇ. ಎಕ್ಸೆಪ್ಟ್ ಮ್ಯೂಸಿಕ್ ಮತ್ತು ಸೌಂಡ್ ಡಿಸೈನ್ ಮಾತ್ರ ಬೆಂಗಳೂರಲ್ಲಾಯಿತು, ಬಾಕಿದೆಲ್ಲ ಅಲ್ಲೇ ಆಗಿದ್ದು. ಸೊ ಬಬ್ರು ಜೊತೆಗೆ ಬ್ರಾಹ್ಮಿ ಬಹುಶಃ ನಿಮಗದು ತುಂಬ ಇಷ್ಟ ಆಗೋ ಸಬ್ಜೆಕ್ಟ್ ಅನಿಸುತ್ತೆ, ಯಾಕೆಂದರೆ ಒಂದು ಸಂಗೀತ ಕನೆಕ್ಟ್ ಆಗಿರೋ ಅಂಥ ಸಿನಿಮಾ, ನಿಮಗೂ ಸಂಗೀತ ಅಂದರೆ ತುಂಬ ಇಷ್ಟ. ಸೊ ಆ ಸಿನಿಮಾ, ಆ ಸಿನಿಮಾದ ಪಾತ್ರ ನಾವು ಆಲ್ರೆಡಿ ಒಂದು ಝಲಕ್ ನೋಡಿದ್ದೀವಿ, ನೀವು ಹೇಗೆ ಕಾಣಿಸ್ಕೊಳ್ತೀರಾ ಅಂತ. ಸೊ ಆ ಬ್ರಾಹ್ಮಿ ಸಂಗೀತ ಪ್ರಧಾನ ಅಂತಲೂ ಹೇಳ್ಬೋದು, ಅಥವಾ ಒಬ್ಬ ಸಂಗೀತಕಾರಳ ಬಗ್ಗೆನೂ ಅಂತಲೂ ಹೇಳ್ಬೋದು. ಆ್ಯಂಡ್ ಆ ಕಥೆನೂ, ಕಥೆ ಬಿಟ್ಕೊಡೋಕ್ಕಾಗಲ್ಲ, ಬಟ್ ಆ ಕಥೆನೂ ನನಗೆ ಗೊತ್ತಿರೋ ಮಟ್ಟಿಗೆ ಇದುವರೆಗೂ ಯಾರೂ ಅಂಥ ಒಂದು ಸಬ್ಜೆಕ್ಟ್ನ ತೊಗೊಂಡಿಲ್ಲ. ಹೇಳಬೇಕು ಅಂದರೆ ಪ್ರಾಬ್ಲಿ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾರೂ ಅಂಥ ಸಬ್ಜೆಕ್ಟ್ ತೊಗೊಂಡಿಲ್ಲ. ಸೊ ಅದು ಅಷ್ಟೇ, ಒಂದು ವಿಭಿನ್ನವಾದ ಕಥೆ, ಹೀರೋ ಹೀರೋಯಿನ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಮೂರು ಮುಖ್ಯ ಪಾತ್ರಗಳು, ಸೊ ನಾನು, ರಮೇಶ್ ಭಟ್ ಅವರು ಮತ್ತು ಅನುಷಾ ಕೃಷ್ಣ ಅಂತ ಒಬ್ಬಳು ಹೊಸ ಹುಡುಗಿ, 3 ಜನ ಮುಖ್ಯ ಪಾತ್ರಗಳು. ಕಥೆ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಪಾತ್ರಗಳ ಆಯ್ಕೆನೂ ವಿಭಿನ್ನ, ನಿರ್ಮಾಣ ಮಾಡೋ ಸಿನಿಮಾಗಳು ವಿಭಿನ್ನ. ನೀವು ಮನ್ಸು ಮಾಡಿದರೆ ಇವಾಗ ನೀವು ಅದೇ ಬಜೆಟ್ಗೆ ಇನ್ನೊಂದು ಯಾವುದೋ ಒಂದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿನ ಒಂದು ಹಾಕೊಂಡು ಒಂದು ಕಮರ್ಷಿಯಲ್ ಸಿನಿಮಾ ಮಾಡ್ಬೋದು, ಬಟ್ ನೀವು ಆ ಥರ ಮಾಡಲ್ಲ. ಯಾಕೆ ಹಂಗೆ? ಯಾಕೆಂದರೆ ನಾನು ವಿಭಿನ್ನವಾದವಳು. ಜನ್ರಲಿನೇ ಐ ಥಿಂಕ್ ನನ್ನ ಸುಮಾರು ಇದೆಲ್ಲ ಹಾಗೇನೆ, ನನ್ನ ಥಿಂಕಿಂಗೇ ಹಾಗೆ, ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡ್ತೀನಿ, ಅದರಿಂದ ಇರ್ಬೋದು ಗೊತ್ತಿಲ್ಲ. ಆ್ಯಕ್ಚುಲಿ ನಾವು ನಿಮ್ಮ ಸಿನಿಮಾದಲ್ಲಿ, ನಾನು ಸಿನಿಮಾ ನೋಡಿರೋ ಹಾಗೆ ಇವಾಗ ನೋಡ್ತಿರೋ ಹಾಗೆ ಒಂದು ಸ್ವಲ್ಪನೂ ಚೇಂಜಸ್ ಅಂತ ಅನ್ಸೋದೇ ಇಲ್ಲ. ಹೆಂಗೆ ಈ ಫಿಟ್ನೆಸ್ಸು ಅಂತ ಮೇ ಬಿ ನಂಗೆ ಅನಿಸುತ್ತೆ. ಏನಿರ್ಬೋದು ಅಂತಂದರೆ, ನಿಮಗೆ ಜಾಸ್ತಿ ಎಲ್ಲ ಆಸೆಗಳಿಲ್ಲ, ಜಾಸ್ತಿ ಎಲ್ಲ ತಲೆ ಕೆಡಿಸ್ಕೊಳಲ್ವಲ್ಲ, ಅದೇ ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಅಂತ ಅನಿಸುತ್ತೆ ನನಗೆ. ಮೇ ಬಿ, ಬಟ್ ಯೆಸ್, ನಾನು ನನ್ನ ಹಸ್ಬೆಂಡ್ ಇಬ್ಬರು ವಿ ಆರ್ ಇನ್ ಟು ರನ್ನಿಂಗ್, ಸೊ ಮ್ಯಾರಥಾನ್ಸ್ ಎಲ್ಲ ಓಡ್ತೀವಿ. ಆ್ಯಕ್ಚುಲಿ ನೀವು ಒಂದು 10 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಮಾತಾಡಿದ್ರೆ ಅದರಲ್ಲಿ ಒಂದು ಸಲಿನಾದರೂ ಗುರು ಸರ್ ಹೆಸರು ಬರುತ್ತೆ. ಯಾಕೆ ಅಂತಂದರೆ ಅವರಷ್ಟು ಸಪೋರ್ಟಿವ್ ಅಂತ ನಾವು ಪ್ರತಿ ಸಲ ನೋಡಿದಾಗಲೂ ಅನಿಸ್ತಾ ಇರತ್ತೆ. ಸೊ ಅವ್ರ ಬಗ್ಗೆ ಹೇಳೋದಂದರೆ ಅವರೆಷ್ಟು ಸಪೋರ್ಟಿವ್. ಯಾ, ಐ ಮೀನ್, ಇವಾಗ ಆ್ಯಕ್ಟಿಂಗ್ ವಾಪಸ್ ಬರೋಕ್ಕೂ ಅಷ್ಟೇ, ಯಾ ಮಾಡು ಅಂತ ಸಪೋರ್ಟು ಮಾಡಿದ್ರು ಅಫ್ಕೋರ್ಸ್. ಆ್ಯಂಡ್ ಇವಾಗ ಪ್ರೊಡಕ್ಷನ್ ಮಾಡ್ತಿರೋದಕ್ಕೂ ಅಷ್ಟೇ, ಹಿ ಹ್ಯಾಸ್ ಟೇಕನ್ ಅ ಬ್ರೇಕ್ ಫ್ರಮ್ ಹಿಸ್ ವರ್ಕ್, ಸದ್ಯಕ್ಕೆ ಬ್ರೇಕ್ ತೊಗೊಂಡು ಇದ್ರ ಮೇಲೆ ಫೋಕಸ್ ಮಾಡಿ ಒಟ್ಟಿಗೆ ಸೇರಿ ಮಾಡ್ತಾ ಇದ್ದೀವಿ. ಹಾಗಾಗಿ ಅಂದರೆ ಗುರುಗೂ ರಂಗಭೂಮಿ ಎಕ್ಸ್ಪೀರಿಯೆನ್ಸ್ ಇತ್ತು ಚಿಕ್ಕ ವಯಸ್ಸಲ್ಲಿ, ಹಿ ವಾಸ್ ಇನ್ ಟು ಇದು ಥಿಯೇಟರ್, ಬಟ್ ಆಮೇಲೆ ಹಾಗೆ ಬಿಟ್ಟು ಹೋಗಿತ್ತು, ಓದೋ ಇದು ಅಂದ್ಕೊಂಡು ಹಾಗೆ ಮುಂದುವರ್ಕೊಂಡು ಹೋಗಿತ್ತು.
ಈಗ ಹಿ ಈಸ್ ಆಲ್ಸೋ ಎಂಜಾಯಿಂಗ್ ಆಲ್ ದಿಸ್, ಅದರಿಂದ ಒಟ್ಟಿಗೆ ಮಾಡ್ತಾ ಇದ್ದೀವಿ. ಸೊ ಮ್ಯಾಮ್, ಇವತ್ತು ಹಬ್ಬದ ದಿನ ಸಾಕಷ್ಟು ವಿಷಯ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಸೊ ನನ್ನ ಹಬ್ಬ ಕೂಟಕ್ಕೆ ಕರೆದಿದ್ದಾರೆ, ಹೋಗಿ ನೀವು ಹೇಳಿದ್ದೀರಲ್ಲ ನಾನೇ ಮಾಡ್ತೀನಿ, ಬನ್ನಿ ಮಾಡ್ತೀನಿ. ಎಸ್, ಬಂದು ನೀವು ಸರ್ಟಿಫೈ ಮಾಡ್ಬೇಕಾಗಿದ್ರೆ ಕೈಯಲ್ಲಿ ಅಡುಗೆ ಮಾಡಿಸ್ಕೊಂಡು ತಿನ್ನೋ ಅಂತ ಚಾನ್ಸ್ ಕೊಟ್ಟಿದ್ದೀರಾ ಅಂದ್ಮೇಲೆ ನಾನು ಬರದೇ ಇರ್ತೀನಿ. ನೋಡೋಣ, ಬರಲೇಬೇಕು ಆಯ್ತಾ. ಆಮೇಲೆ ಹೇಳಿದಿರ ಬೇರೆ ಚೆನ್ನಾಗಿ ಮಾಡ್ತೀನಿ, ಆಮೇಲೆ ನಾನು ಮಾಡೋ ಅಡುಗೆ ಸರ್ಗೆ ಇಷ್ಟ ಅಂತ ಬೇರೆ ಅವರನ್ನು ಕೇಳಬೇಕು ನೀವು ಹೇಳಿರೋದು ಎಷ್ಟು 100% ಸತ್ಯನ ಅಂತ. ಅದು ನೀವೇ ಬಂದು ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ. ಏನು ಅಡುಗೆ ಮಾಡ್ಕೊಡ್ತೀನಿ ಹಬ್ಬದ ದಿನ? ಅಫ್ಕೋರ್ಸ್ ಇನ್ನೇನು ಸಿ, ಇಲ್ಲಾಂದ್ರೆ ನಾನು ಬೇರೆ ಬೇರೆ ಥರ ಟ್ರೈ ಮಾಡ್ತಾ ಇರ್ತೀನಿ, ಇನ್ಕ್ಲೂಡಿಂಗ್ ಥಾಯ್ ಫುಡ್ಡು ಮಾಡ್ತೀನಿ, ಪಾಸ್ತಾ ಗೀಸಾ ಎಲ್ಲ ಮಾಡ್ತಿರ್ತೀನಿ, ಆ್ಯಂಡ್ ನಮ್ಮ ಇಂಡಿಯನ್ ಟ್ರೆಡಿಷ್ನಲ್ ಇದನ್ನೇ ಒಂಚೂರು. ಸೊ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒಂದು ಸಣ್ಣ ಜರ್ನಿಯನ್ನು ಒಂದ್ಸಲ ರಿವೈಂಡ್ ಮಾಡಿ ನಮಗೆ ನಿಮ್ಮ ಎಲ್ಲ ನೆನಪುಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಗೌರಿ ಹಬ್ಬ, ಗಣೇಶ ಹಬ್ಬ ಒಂದೇ ದಿನ ಬಂದಿದೆ. ಸೊ ನಿಮ್ಮೆಲ್ಲ ಫ್ಯಾನ್ಸ್ಗೆ, ನಿಮ್ಮನ್ನು ಇನ್ನೂ ಜಾಸ್ತಿ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರೋರಿಗೆ ಏನು ಹೇಳ್ತೀರಾ? ಪ್ರಾಮಿಸ್ ಮಾಡಬೇಕು ನಾನು ಇನ್ಮೇಲೆ ಜಾಸ್ತಿ ಜಾಸ್ತಿ ಸಿನಿಮಾ ಮಾಡ್ತೀನಿ ಅಂತ. ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್ ಅರ್ಚನ, ಚೆನ್ನಾಗಿತ್ತು ಒಂಥರ ಫ್ರೆಂಡ್ ಜೊತೆ ಕೂತ್ಕೊಂಡು ಆರಾಮಾಗಿ ಮಾತಾಡಿಕೊಂಡು ಪಾರ್ಕಲ್ಲೆಲ್ಲ ಓಡಾಡಿಕೊಂಡು. ನಾ ಇನ್ಫ್ಯಾಕ್ಟ್ ಹೇಳಿದೆ ನಿಮಗೆ ಜಾಗ್ ಮಾಡೋಣ ಬನ್ನಿ ಅಂತ, ನೀವು ಬೇಡ ಕೂತ್ಕೊಂಡು ಮಾತಾಡೋಣ ಅಂದ್ರಿ, ನೆಕ್ಸ್ಟ್ ಟೈಮ್ ಅದನ್ನು ಮಾಡೋಣ. ಸೊ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಕೆಲವೊತ್ತರ ಈ ಕ್ಯಾಶ್ ಇಲ್ಲ ಅನ್ಸುತ್ತೆ, ನೀವು ಬರ್ತೀರಾ? ಓಡಕ್ಕೆ ಅಷ್ಟೇ, ಅಂದರೆ ಲಾಲ್ ಬಾಗ್ಗೆ ಎಷ್ಟೋ ಸಲ ಹೋಗಿ ರನ್ನಿಂಗ್ಗೆಲ್ಲ ಅಲ್ಲಿ ಹೋಗ್ತೀವಿ ಇಲ್ಲಿ ಬೆಂಗಳೂರಿಗೆ ಬಂದಾಗ. ಸೊ ಚೆನ್ನಾಗಿತ್ತು ಇಂಟರ್ವ್ಯೂ, ಇಂಟರ್ವ್ಯೂ ಅಂತಲೂ ಹೇಳಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಒಂಥರ ಫ್ರೆಂಡ್ಸ್ ಜೊತೆ ಸುಮ್ಮನೆ ಕೂತ್ಕೊಂಡು ಕ್ಯಾಶುವಲ್ ಮಾತುಕತೆ ಅನ್ನಿಸ್ತು, ಚೆನ್ನಾಗಿತ್ತು. ಬೆಳದಿಂಗಳ ವಲೆನ ಡೈರೆಕ್ಟಾಗಿ ತೋರಿಸಿದ್ದೀನಿ ನಮ್ಮ ಟಿವಿಯಲ್ಲಿ. ಸೊ ಜನಕ್ಕೆ ಹೇಳಕ್ಕೆ ಇಷ್ಟಪಡೋದಂದರೆ ನಮ್ಮ ಕನ್ನಡ ಚಿತ್ರಗಳನ್ನ ಪ್ರೋತ್ಸಾಹಿಸಿ ಅಂತ, ಖಂಡಿತ. ಯಾಕೆಂದರೆ ಇವತ್ತು ಸಾಕಷ್ಟು ಸಿನಿಮಾಗಳು, ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ಅಂತೂ ನಮ್ಮ ಕನ್ನಡ ಚಿತ್ರರಂಗ ದಾಖಲೆ ಸ್ಥಾಪಿಸ್ತು ಅನಿಸುತ್ತೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಮೂವೀಸ್ ಮಾಡಿರೋದಕ್ಕೆ. ಹಿಂದಿ ತೆಲುಗುನೂ ಬಿಟ್ಟು ಮುಂದೆ ಹೋಗಿದೆ ಕನ್ನಡ ಚಿತ್ರರಂಗ, ಆದರೆ ಕ್ವಾಲಿಟಿ ಫಿಲ್ಮ್ಸ್ ಬೇಕು. ಸೊ ಚಿತ್ರ ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ಒಳ್ಳೆ ಕಥೆಗಳು ಒಳ್ಳೆ ಅದು ಬೇಕೇ ಬೇಕು ಯಾವತ್ತಿದ್ರು. ಬಟ್ ಆ ಥರದ್ದೊಂದು ಹೊಸ ಪ್ರಯತ್ನ ಮಾಡಿದಾಗ ಜನಗಳ ಪ್ರೋತ್ಸಾಹವೂ ಬೇಕು. ಸೊ ಇಟ್ಸ್ ಅ ಟೂ ವೇ, ಇದು ಒಳ್ಳೆ ಸಿನಿಮಾಗಳು. ನಮ್ಮ ಬ್ಯಾನರಿಂದನೂ ಎರಡು ಹೊಸ ಥರದ ಸಿನಿಮಾಗಳು ಮಾಡಿದ್ದೀವಿ, ಅದನ್ನು ಬಬ್ರು ಮತ್ತು ಬ್ರಾಹ್ಮಿ ಅಂತ, ಅದೊಂಥರ ನೋಡಿ ಬಬ್ರು ಬ್ರಾಹ್ಮಿ. ಸೊ ಅದನ್ನು ಅಷ್ಟೇ, ಅದು ರಿಲೀಸ್ ಆದಾಗ ಖಂಡಿತ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಹಾಗೆ ಯಾವುದೇ ಒಳ್ಳೆ ಚಿತ್ರ ಬಂದರೂ ಪ್ಲೀಸ್ ಗೋ ಟು ಥಿಯೇಟರ್ ಆ್ಯಂಡ್ ವಾಚ್, ಯಾಕೆಂದರೆ ಆಮೇಲೆ ನಮ್ಗೆ ಬೇರೆ ಆಪ್ಷನ್ಸ್ ಇರುತ್ತೆ, ಆದರೆ ಥಿಯೇಟ್ರಿಗೆ ಹೋಗಿ ನೋಡೋ ಮಜಾನೇ ಬೇರೆ. ಅದರಿಂದ ಖಂಡಿತ ಥಿಯೇಟ್ರಿಗೆ ಹೋಗಿ ಒಳ್ಳೆ ಸಿನಿಮಾಗಳು ನೋಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿ ತಿನ್ನಿ, ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಎಂಜಾಯ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಮ್ಯಾಮ್, ಹಬ್ಬ ದಿನ ನಿಮ್ಮ ಬ್ಯುಸಿ ಟೈಮಲ್ಲೂ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಿ, ಆ್ಯಂಡ್ ಈ ಗೌರಿ ಗಣೇಶ ಹಬ್ಬಕ್ಕೆ ನಿಮ್ಮ ಎಲ್ಲ ವಿಷಸ್ಸು ಫುಲ್ಫಿಲ್ ಆಗಲಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ಇಂಟರ್ವ್ಯೂಲಿ ಬಬ್ರು ಮತ್ತು ಬ್ರಾಹ್ಮಿ ಸಕ್ಸಸ್ ಬಗ್ಗೆ ಮಾತಾಡೋಣ, ಆ ಸಕ್ಸಸ್ ಆಗಲಿ ಅಂತ ವಿಷಸ್ ತಿಳಿಸ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ಗೌರಿ ಗಣೇಶ ಹಬ್ಬದ ಈ ಸ್ಪೆಷಲ್ ಡೇ ದಿನ ಸ್ಪೆಷಲ್ ಗೆಸ್ಟ್ ಬೆಳದಿಂಗಳ ಬಾಲೆ ಜೊತೆ ಸಾಕಷ್ಟು ಮಾತುಕತೆಯನ್ನು ಮಾಡಿದ್ವಿ, ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಪರ್ಸ್ನಲ್ ಪ್ರೊಫೆಷ್ನಲ್ ತುಂಬ ವಿಷಯಗಳನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ಸೊ ಈ ಹಬ್ಬ ದಿನ ಅವರೆಲ್ಲ ವಿಷಸ್ಸು ಫುಲ್ಫಿಲ್ ಆಗಲಿ ಅಂತ ವಿಶ್ ಮಾಡೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾರೆ ಟಿವಿ 5, ಇದು ವಾಸ್ತವದ ಪ್ರತಿರೂಪ.